ಇಂದು ಬೆಳಗ್ಗಿನಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಜನತೆ ತತ್ತರಿಸಿ ಹೋಗಿದ್ದಾರೆ. ಇಲ್ಲೊಂದು ಕಡೆ ರಸ್ತೆಯೇ ನದಿಯಾಗಿ ಮಾರ್ಪಾಡಾಗಿದ್ದು ಅಪಾಯವನ್ನು ಆಹ್ವಾನಿಸುತ್ತಿದೆ. ಹಾಗಾದರೆ ಈ ಅಪಾಯ ಎದುರಾಗಿರೋದು ಎಲ್ಲಿ? ಈ ಸ್ಟೋರಿ ನೋಡಿ. ಒಂದು ಕಡೆ ರಭಸವಾಗಿ ಹರಿಯುತ್ತಿರುವ ನೀರು, ಇನ್ನೊಂದು ಕಡೆ ನದಿಗೆ ಮಾರ್ಪಾಡಾದ ರಸ್ತೆ, ಮತ್ತೊಂದು ಕಡೆ ನದಿಯಂತಾದ ಕೃಷಿ ತೋಟ. ಈ ದೃಶ್ಯ ಕಂಡುಬಂದಿದ್ದು ಪುತ್ತೂರು ತಾಲೂಕಿನ ಕಬಕ ಗ್ರಾಮದ ಕಬಕ ಬಯಲು ಪ್ರದೇಶದಲ್ಲಿ. ಹೌದು, ಈ ಮೊದಲು ಕೂಡ ಹಲವಾರು ಬಾರಿ ಈ ರಸ್ತೆಯ ಸಮಸ್ಯೆಯ ಬಗ್ಗೆ ನಮ್ಮ ವಾಹಿನಿಯಲ್ಲಿ ವರದಿ ಬಿತ್ತರಿಸಲಾಗಿತ್ತು. ಇಲ್ಲಿಯವರೆಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಕ್ರಮ ಕೈಗೊಳ್ಳದೇ ಇರುವುದು ವಿಪರ್ಯಾಸವೇ ಸರಿ. ಇದು ಬರೀ ನಿನ್ನೆ ಮೊನ್ನೆಯ ಸಮಸ್ಯೆಯಲ್ಲ, ಸುಮಾರು 20 ವರ್ಷಗಳಿಂದ ಇದೇ ಸಮಸ್ಯೆ ಇಲ್ಲಿನ ಜನರದ್ದು. ಈ ಭಾಗದ ತೋಟ ರಸ್ತೆ ಸಂಪೂರ್ಣ ಜಲಾವೃತವಾಗಿದ್ದು ವಾಹನ ಸಂಚಾರಕ್ಕಷ್ಟೇ ಅಲ್ಲದೆ ಜನರ ಓಡಾಟಕ್ಕೂ ಕಷ್ಟಕರವಾಗಿದೆ. ದೊಡ್ಡವರಿಗೆ ಓಡಾಡಲು ಕಷ್ಟಕರವಾಗಿರುವಾಗ ಇನ್ನು ಶಾಲಾ ಮಕ್ಕಳು ಇಲ್ಲಿ ಓಡಾಡುವುದು ಹೇಗೆ ಎನ್ನುವುದು ಇಲ್ಲಿನ ಸ್ಥಳೀಯರ ಮಾತು. ತೋಡು ನೀದು ಒಳ್ಳ ಬೆಲ ಅನ್ಪಿಜಿರಿ ಪಂಚಾಯತ್ಗಳು ದೂರ ಮಾತ್ರ ಇಂಗ್ಲೇ ಒಂಜು ಸಾಧಿ ಪೋಪಿನ ಸಾಧಿ ಸಾತಜ್ಜಿ ಗೊತ್ತಿಲ್ಲ ಈಗಲೇ ಮೂಜಿ ನಾಲ್ ಇಲ್ಲುಂಡು ಹಾಗೆ ರೋಡ್ ರೋಡ್ಲದ್ದು ಸಾಧ್ಯ ಲದ್ದು ರೋಡ್ ಹಿಡಿದು ಸಾಧ್ಯ ಇದ್ದು ಸರಿ ಬುಕ್ ಇಂಚಿನ ಮಕ್ಕಳು ಪಂಚಾಯತ್ಗಳು ಇಂಚಿನ ಮನವಿ ಪೂರಾತನ ಮನ ಕುರ್ದು ವರ್ಷ ಅಟ್ಲಾಂಡ್ ಕೃಷಿಗಳೇ ಬರ್ತೀನಿ ಈ ಸಂಕ ಬೆಡ್ ಎತ್ತರ ಅಂತದೆ ನೀರು ಪೂರ ರೋಡ್ ಮುಳೆ ಬೈಲು ಇಡೀ ಬೈಲು ಹೋಗ್ಬೋದು ಅದಕ್ಕೆ ಏರ್ಲ ಒಣ ಏರ್ಲಜ್ಜಿ ಜೋಕ್ಲು ಶಾಲೆಗೆ ಹೋತಾ ಒಂಜಿ ಒಂತೆ ಜೋಕ್ಲು ಮೂಜಿ ಅಂಟ ಏನಾರ್ಪೋ ಒಂತೆ ಜೋಕ್ಲು ನಾಳಾರ ಅಂಟಿಗೆ ಏನಂಟಿಗೆ ಬರ್ಪೋ ಇನ್ನು ತೋಟದ ಆಸೆನೇ ಇದ್ದು ಎಂಕ್ಲೆ ಬಿತ್ತೆ ಅಡ್ಡಾಡ ಪೇರ ಆಯರ ಏರ ಎಂಕ್ಲೇದು ಭಾರಿ ಭಂಗ ಅಂಡಿತ್ತೆ. ದಿನ ನೂರಾರು ಜನರು ಓಡಾಡುವ ಈ ರಸ್ತೆಗೆ ಒಂದು ಮುಕ್ತಿ ಕೊಡಿ ಎಂದು ಎಷ್ಟೇ ಮನವಿಯನ್ನು ಮಾಡಿದರೂ ಸಂಬಂಧಪಟ್ಟವರು ಸ್ಪಂದಿಸದೇ ಇದ್ದರೆ ಹೇಗೆ? ಕೃಷಿಯು ಹಾನಿಯಾಗುತ್ತಿದ್ದು ಜನರ ಓಡಾಟಕ್ಕೂ ಕಷ್ಟಕರವಾಗಿ ಮನೆಯಲ್ಲೇ ಕುಳಿತುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಅದೇನೇ ಆಗಲಿ, ದಿನ ನೂರಾರು ಜನ ಓಡಾಡುವ ಈ ರಸ್ತೆ ಸಂಪೂರ್ಣ ಜಲಾವೃತವಾಗಿದ್ದು ಇನ್ನಾದರೂ ಸಂಬಂಧಪಟ್ಟವರು ತಿರುಗಿ ನೋಡುತ್ತಾರಾ, ಜನರ ಸಮಸ್ಯೆಗೆ ಸ್ಪಂದಿಸುತ್ತಾರಾ ಎನ್ನುವುದನ್ನು ಕಾದು ನೋಡಬೇಕಿದೆ. ಕವಿತಾ ಕೇಮಾಣಿ, ವಿ4.